ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಪಿ ಆರ್ ಓ ವೆಂಕಟೇಶ್ ಸರ್ಗೆ ಹೇಳಿದೆ, ಸರ್ ನಾವೆಲ್ಲ ಒಂದು ಗೆಟ್ ಟುಗೆದರು, ತುಂಬ ಸತಿ ನಾನು ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿದ್ದೆ, ರಿಲೀಸ್ ಡೇಟು 17 ಮಾರ್ಚ್ ನಮ್ಮ ಕನ್ನಡಿಗರ ದೈವ ದೇವರು ಅಂತಲೇ ಕರಿಬೋದು, ಶ್ರೀ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬದ ದಿನದಂದು ನಮ್ಮ ಕಬ್ಜಾ ಸಿನಿಮಾನ ಬಿಡುಗಡೆ ಮಾಡೋದು ನಮ್ಮ ಚಿತ್ರತಂಡದ ಪುಣ್ಯ. ಹಾಗೂ ಎಷ್ಟೋ ಸತಿ ಸೆಟ್ಗೆ ತಾನಾಗೆ ಬಂದು ಉರಿದುಂಬಿಸ್ತಾ ಇದ್ರು, ಚಂದ್ರು ಏನು ಮಾಡ್ತಾಯಿದೆಯಾ, ಎಷ್ಟು ಖರ್ಚು ಮಾಡ್ತಾಯಿದೆ, ಏನಾಗ್ತಿದೆ, ಓ ಏನು ಮೇಕಿಂಗು ಅಂತ ಇದ್ದಕ್ಕಿದ್ದಂಗೆ ನೈಟ್ ಶೂಟ್ ಮಾಡ್ತಾಯಿದ್ವಿ ಮೇರೋಮಿನಲ್ಲಿ. ಸಾಕಷ್ಟು ಸತಿ ಬಂದುಬಿಟ್ಟು ನನ್ನ ಮಾನಿಟರ್ ಪಕ್ಕ ಕೂತೆಲ್ಲ ಸಪೋರ್ಟ್ ಮಾಡೋರು, ಹುಷಾರಾಗಿ ಮಾಡು ಮಕ್ಕಳು ಇದು, ಆದರೆ ಕಾಳಜಿ ನನ್ನ ಬಗ್ಗೆ ಎಲ್ಲ ತೊಗೊಳ್ತಾಯಿದ್ರು ಅಂತ ಒಬ್ಬ ಅದ್ಭುತವಾದ ನನ್ನ ಪ್ರಕಾರ ಕನ್ನಡದ ದೇವರು. ಅವರು ಹುಟ್ಟದಬ್ಬದಂದು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು, ಅವರಿಗೆ ನಾನು ಕೊಡ್ತಾ ಇರ್ತಕ್ಕಂತಹ ಒಂದು ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ಅವ್ರ ಬರ್ಡೇ ದಿನ ಬಿಡುಗಡೆ ಆಗ್ತಾ ಇರೋದ್ರಿಂದ ಭಾಳ ಖುಷಿಯಿಂದ ಇಡೀ ಟೀಮ್ ನಾವು ಹೆಮ್ಮೆಯಿಂದ ಭಾವಿಸ್ತೀವಿ. ಹಾಗೆಯೇ ನಾನಿವತ್ತು ತಮ್ಮೆಲ್ಲರ ಜೊತೆ ಇದು ಪ್ರೆಸ್ ಮೀಟ್ ಅಂತ ನಾನು ಕರೆದಿಲ್ಲ, ಎಲ್ಲರೂ ಒಂದು ಸೇರಿ ಒಂದು ಊಟ ಮಾಡೋಣ, ಯಾಕಂದರೆ 3 ವರ್ಷ ಕಂಪ್ಲೀಟ್ ಆಗೋಯ್ತು. ಕಬ್ಜಾನ ನಾನೊಬ್ಬನೇ ಹೆಗ್ಲ ಮೇಲೆ ಇಟ್ಕೊಂಡು ಇಲ್ಲಿವರೆಗೂ ಶೂಟ್ ಮಾಡಿಕೊಂಡು ಕೊರೋನಾ ಬಂತು, 2ನೇ ಸತಿ ಕೊರೋನಾ ಬಂತು, ಆಮೇಲೆ ರೆಟ್ರೋ ಸಿನಿಮಾ ಸೆಟ್ಗಳಾಕ್ಕೊಂಡು ಏನೆಲ್ಲ ಪ್ರೀತಿಯಿಂದ ಇದ್ದಿದ್ದರಿಂದ ಸಾಧ್ಯ ಆಗಿದೆ. ನೀವುಗಳು ಕೂಡ ಇಲ್ಲಿವರೆಗೂ ಕಬ್ಜಾ ಯಾವಾಗ ಅಂತ ಬರೀ ಕರ್ನಾಟಕ ಮಾತ್ರ ಅಲ್ಲದೆ ನಾನು ಏನು ಅನೌನ್ಸ್ ಮಾಡಿದೆ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಕಡೆಯೂ ಡಿಮ್ಯಾಂಡ್ ಬಂದು ಯಾವತ್ತು ಕಬ್ಜಾ ರಿಲೀಸ್ ಡೇಟ್ ಅಂತ ನನಗೆ ಎಲ್ಲ ಕಡೆ ಕ್ವಶನ್ ಕೇಳೋ ಥರ ಆಗಿದ್ದು ಅದಕ್ಕೆ ಸಪೋರ್ಟ್ ಮಾಡಿದ್ದು ನೀವುಗಳು. ನಿಮ್ಗಳ ಜೊತೆ ಒಂದು ಗೆಟ್ ಟುಗೆದರ್, ಒಂದು ಊಟ ಮಾಡೋಣ, ಏನಾಯಿತು ಅಂತೆಲ್ಲ ಪ್ರೀತಿಯಿಂದ ಹಂಚಿಕೊಂಡು ಮುಂದೆ ಏನೇನು ಮಾಡಬೇಕು ಅಂತಿದ್ದೀನಿ. ಇದು ನನ್ನ ಸಿನಿಮಾ ಅಂತಲ್ಲ, ಇದು ಒಂದು ಇಡೀ ಟೀಮ್ ಸೇರಿ ಮಾಡಿರೋ ಸಿನಿಮಾ. ಉಪೇಂದ್ರ ಸರ್ ಸಿನಿಮಾ, ಸುದೀಪ್ ಸರ್ ಒಂದು ಅದ್ಭುತವಾದ ಪಾತ್ರ ಮಾಡಿರೋ ಸಿನಿಮಾ, ಶ್ರೇಯಾ ಮೇಡಮ್ ಸಿನಿಮಾ, ಜೊತೆಗೆ ನನ್ನ ಟೀಮ್ ಮಂಜು ಇರ್ಬೋದು, ಎಲ್ಲ ಒಂದು ಸಾಕಷ್ಟು ಜನಗಳ ಎಫರ್ಟ್ ಇದೆ ಈ ಸಿನಿಮಾದಲ್ಲಿ, ಸಾಕಷ್ಟು ಜನಗಳ ಎಫರ್ಟ್ ಇರೋ ಸಿನಿಮಾ ಇದು, ನಿಮಗಳು ಕೂಡ ಸಪೋರ್ಟ್ ಇರೋ ಸಿನಿಮಾ ಇದು.